ನನ್ನ ಅತ್ಯಂತ ಆತ್ಮೀಯ, ಅಂದರೆ ತುಂಬ ಒಡಹುಟ್ಟಿದ ಸಹೋದರ ಥರನೇ ಇದ್ದ. ಸುಮಾರು ಕ್ರಿಕೆಟ್ ಜಾಗದಲ್ಲಿ ಅವನ ಜೊತೆ ಆಟ ಆಡಿದ್ದು, ಅವನು ಬಂದು ನಮ್ಮನ್ನು ಹುರಿದುಂಬಿಸಿದ್ದು. ಒಂಥರ ಅಜಾತ ಶತ್ರು ನೋಡಿ, ಕೆ ಸಿ ಎನ್ ಚಂದ್ರ ಅವರು ಮತ್ತು ವಿಜಯ್ ಅವರು ಇಬ್ಬರೂ ಅಜಾತ ಶತ್ರುಗಳು. ನನಗೆ ಶಂಕರ್ ನಾಗ್ ಅವರು ಮತ್ತು ಸುನೀಲ್ ಇಬ್ಬರದ್ದು ಜ್ಞಾಪಕ ಬರ್ತಾ ಇದೆ. ಮತ್ತು ವಿಜಯ್, ಮೂರು ಜನರು ಎಷ್ಟು ಅದ್ಭುತ ಪ್ರತಿಭೆ, ಅವರು ಸಾವು ತೀರಾ ಅನ್ಯಾಯ. ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತು ಚಲನಚಿತ್ರ ಅಕಾಡೆಮಿ ಪರವಾಗಿ ನಾನು ವೈಯಕ್ತಿಕವಾಗಿ ತುಂಬ ಹತ್ತಿರದವನು. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ಗೆ, ಅಂದರೆ ಮುಖ್ಯವಾಗಿ ಆ ಒಂದು ಚಿಕ್ಕ ವಯಸ್ಸಿಗೆ ಆ ಒಂದು ದೊಡ್ಡ ಸಾಧನೆ, ಯಾಕಂದರೆ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾಗುವುದು ಅಷ್ಟೊಂದು ತುಂಬ ಅಸಾಧ್ಯವಾದದ್ದು. 28 ವರ್ಷದ ಬಳಿಕ ಒಬ್ಬ ನವ ಯುವಕನಿಗೆ ಅದ್ಭುತ ಪ್ರತಿಭೆಗೆ ಒಂದು ನಮಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತ್ತು. ಅವನಿಗೆ ಒಳ್ಳೆ ಭವಿಷ್ಯ ಇತ್ತು. ಯಾರು ಕಣ್ಣು ಬಿತ್ತು, ಯಾಕೆ ಹೀಗೆ ಮಾಡಿದ್ನು, ನಿಜವಾಗ್ಲೂ ನನಗೆ ಕೆಲವೊಂದು ಅರ್ಥನೇ ಆಗಲ್ಲ. ಅವರ ಕುಟುಂಬದವ್ರ ಜೊತೆಗೆ ನಾವೆಲ್ಲ ಇದ್ದೀವಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ.